ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಅಪೊಸ್ತಲನಾದ ಪೌಲನು ಹೀಗೆ ಎರಡೂ ಕೊರಿಂಥದಲ್ಲಿ ಬರೀತಾನೆ. ದೇವರಿಗೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಯಾವಾಗಲೂ ಅವರ ಜಯೋತ್ಸವದೊಡನೆ ಮುನ್ನಡೆಸುತ್ತಾರೆ. ಕೆಲವು ಈ ಸತ್ಯವೇದಗಳಲ್ಲಿ ಕೆಲವು ಭಾವಾನುವಾದ ಬೇರೆ ಬೇರೆ ಇದೆ. ತಮಿಳು ಬೈಬಲಲ್ಲಿ ನಾವು ನೋಡೋದಾದರೆ ಅಲ್ಲಿ ದೇವರಿಗೆ ಧನ್ಯವಾದಗಳು ಅಂತ ಬಳಸ್ತಾರೆ. ತೆಲುಗು ಬೈಬಲಲ್ಲಿ ನಾವು ನೋಡುವುದಾದರೆ ಅಲ್ಲಿ ಏನನ್ನು ದೇವರಿಗೆ ನಮಸ್ಕಾರಗಳು, ಕ್ರಿಸ್ತನು ನಮ್ಮಲ್ಲಿ ಏನು ಕಾರ್ಯ ಮಾಡಿದ್ದಾನೋ ಆದ್ದರಿಂದ ದೇವರು ನಮ್ಮ ಮೇಲೆ ಜಯಶಾಲಿಯಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಕನ್ನಡದ ಬೈಬಲಲ್ಲಿ ನಾವು ನೋಡ್ತೇವೆ, ದೇವರಿಗೆ ಸ್ತೋತ್ರವಾಗಲಿ, ದೇವರು ನಮ್ಮನ್ನು ಯಾವಾಗಲೂ ಅವರ ಜಯೋತ್ಸವದೊಡನೆ ಮುನ್ನಡೆಸುತ್ತಾರೆ ಎಂಬುದಾಗಿ ಬರೆದಿದೆ. ಪ್ರೇರೆ, ನಮ್ಮ ಜೀವಿತದಲ್ಲಿ ವಿಜಯೋತ್ಸವದಲ್ಲಿ ಜೀವಿಸುವುದಕ್ಕೆ ನಮ್ಮ ಜೀವನವನ್ನು ಪ್ರತಿಯೊಂದು ಕ್ಷಣದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ನಿಮಿಷದಲ್ಲಿ, ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಘಳಿಗೆಯಲ್ಲಿ ನಾವು ದೇವರು ನಮ್ಮ ಮೇಲೆ ಜಯ ಹೊಂದಬೇಕು, ನಮ್ಮ ಮೇಲೆ ದೇವರು ಜಯವನ್ನು ಹೊಂದಬೇಕು. ಮುಂದೆ ಬರಲಿರುವ ಒಂದೊಂದು ದಿನದಲ್ಲಿ ಪ್ರತಿಯೊಬ್ಬರು ಮೊಣಕಾಲೂರಿ ಯೇಸುವನ್ನು ತಮ್ಮ ಒಡೆಯನೆಂದು, ಅಂದರೆ ಕರ್ತನನ್ನು ಸ್ವೀಕರಿಸಬೇಕಾಗಿದೆ. ಫಿಲಿಪ್ಪಿ 2:10-11 ನೀವು ನೋಡಿ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳಿಗಿಂತ ಉನ್ನತವಾದಂಥ ಹೆಸರೇನಪ್ಪ ಅಂತಂದರೆ ಅದು ಯೇಸು ಕ್ರಿಸ್ತನ ನಾಮ. ಎಲ್ಲ ನಾಮಗಳಿಗಿಂತ ಮೇಲಾದ ನಾಮ ಈ ಲೋಕದಲ್ಲಿ ಯಾವುದಾದ್ರೂ ಇದೆ ಅಂತಂದರೆ ಅದು ಕರ್ತನ ನಾಮ, ಪರಿಶುದ್ಧವಾದಂಥ ನಾಮ, ಪರಿಪೂರ್ಣವಾದಂಥ ನಾಮ. ತಂದೆಯಾದ ದೇವರ ಮಹಿಮೆಯನ್ನು ಮಹಿಮೆಗಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಪ್ರತಿಯೊಂದು ನಾಲಿಗೆಯು ಅರಿಕೆ ಮಾಡಬೇಕು. ಯೇಸುವಿಗೆ ನಿಮ್ಮ ಶರೀರ ಭಾವದ ಪ್ರತಿಯೊಂದು ದುರಾಸೆ ತಲೆಬಾಗಬೇಕು. ಆತನು ನಮ್ಮ ಒಡೆಯನಾಗಬೇಕು. ಆತನನ್ನು ನಾವು ಒಪ್ಪಿಕೊಳ್ಳಬೇಕು. ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರ್ತಕ್ಕಂಥ ದುರಾಸೆಗಳು ಸೋತು ತಲೆಬಾಗಬೇಕು. ಯೇಸುವೆ, ನಮ್ಮ ದೇಹಕ್ಕೆ ಒಡೆಯನು ನೀನು ಸ್ವಾಮಿ, ನನಗೆ ಒಡೆಯನು ನೀನು ದೇವರೇ. ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ, ಸಹಾಯ ಮಾಡಪ್ಪ ಎಂಬುದಾಗಿ ನೀವು ಅರಿಕೆ ಮಾಡಬೇಕು. ಯೋಹಾನ 21:4-5 ನೀವು ನೋಡ್ತೇವೆ, ಕರ್ತನ ಖಡ್ಗದ ಕುರಿತು ಮಾತನಾಡುತ್ತಾನೆ. ನಾನು ನೀತಿವಂತನನ್ನು ದುಷ್ಟನನ್ನು ಕಡಿದು ಬಿಡುವುದರಿಂದ ನನ್ನ ಕತ್ತಿಯು ದಕ್ಷಿಣದಿಂದ ಮೊದಲುಗೊಂಡು ಉತ್ತರದ ಮನುಷ್ಯರೆಲ್ಲರಿಗೂ ವಿರೋಧವಾಗಿ ಅದರ ಹೊರೆಯನ್ನು ಬಿಟ್ಟಿದೆ. ಎಲ್ಲದರಲ್ಲೂ ಯೇಸು ಕ್ರಿಸ್ತನೇ ಪ್ರಾಮುಖ್ಯನಾಗಿರಬೇಕು. ನೀವು ಇದನ್ನೇ ನಿಮ್ಮ ಗುರಿಯಾಗಿಸಿಕೊಂಡ್ರೆ ಆಗ ಎಲ್ಲ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಆತನಿಗಾಗಿ ಸಾಕ್ಷಿ ನೀಡುವುದರಲ್ಲಿ ನೀವು ದೇವರ ಸಹಾಯವನ್ನು ಪಡೆಯುವಿರಿ ಎಂಬುದಾಗಿ ನೀವು ನಂಬಬಹುದು. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಕ್ರಿಸ್ತನಿಗೆ ಮೊದಲ ಸ್ಥಾನವನ್ನು ಕೊಡಿ. ಅಂದರೆ ನೀವು ಸಮಯವನ್ನು, ಹಣವನ್ನು ಬಳಸುವ ರೀತಿ, ನೀವು ಓದುವ ಪುಸ್ತಕಗಳಲ್ಲಿ, ಆಲಿಸುವ ಸಂಗೀತದಲ್ಲಿ, ನೋಡುವ ದೂರದರ್ಶನ ಕಾರ್ಯಕ್ರಮಗಳಲ್ಲಿ, ನೀವು ಮಾಡುವ ಸ್ನೇಹಿತರ ಸಹವಾಸದಲ್ಲಿ, ಆಡುವ ಒಂದೊಂದು ಮಾತಿನಲ್ಲಿ, ಇವೆಲ್ಲದರಲ್ಲಿಯೂ ಯೇಸುವನ್ನು ಪ್ರಭುವಾಗಿ ಸ್ವೀಕರಿಸುವುದರ ಅರ್ಥ ಇದೇ ಆಗಿದೆ. ಹೀಗೆ ಮಾಡಿದರೆ ದೇವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಿಮ್ಮನ್ನು ಆಡುತ್ತಾರೆ ಎಂಬುದನ್ನು ನೀವು ಖಚಿತ ಮಾಡಿಕೊಳ್ಳ್ರೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ ಸಹಾಯ ಮಾಡು ಸ್ವಾಮಿ. ದೇವರೇ, ಯಾರ್ಯಾರು ಮೊಣಕಾಲಾಕಿ ಹಣಕಾಸಿನ ವಿಚಾರ ಪ್ರಾರ್ಥಿಸ್ತಿದ್ರು, ನನ್ನ ಸಹಾಯವೆಲ್ಲಿಂದ ಬರುವುದು? ನನ್ನ ಸಹಾಯ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಯಹೋವನಿಂದಲೇ ಬರುವುದು ಅಂತ ಹೇಳಿದಂಥ ದೇವರೇ, ಸಹಾಯ ಮಾಡು, ಸಹಾಯ ಮಾಡಪ್ಪ. ಶಾಲೆಗಳಂತ
ಮುಕ್ತಿ ಮಾಡುತ್ತೆ ಅವರೇ. ಅದ್ಭುತ ಮನುಷ್ಯ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲುತ್ತಂತೆ. ಅಮೇನ್ ಅಮೇನ್ ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ. ನಮಸ್ಕಾರ.